ಈಗ ಮೋದಿಯವರು ಮೇಕೆದಾಟಿ ಪರ್ಮಿಷನ್ ಕೊಡಲಿಲ್ಲ. ಟ್ರಿಬ್ಯುನಲ್ ಆರ್ಡ್ರು ಕಾವೇರಿ ಟ್ರಿಬ್ಯುನಲ್ಲು ನಾವು ಮೇಕೆದಾಟಿಟ್ಟು ಒಂದು ಅಣೆಕಟ್ಟೆ ಕಟ್ಟಿದ್ರು. ನಾವು ನೀರನ್ನ ಕುಡಿಯೋದಕ್ಕೆ ಬಳಕೆ ಮಾಡ್ತೀವಿ. ಟ್ರಿಬ್ಯುನಲಲ್ಲಿ ನನ್ನ ಕಾಲದಲ್ಲಿ ನಮ್ಮ ರಾಜ್ಯದ ಕೊನೆಯ ಗಡಿನಲ್ಲಿ ಒಂದು ತೀರ್ಮಾನ ಕೊಟ್ಟರು, ತಳಗಡೆ ಹರಿಯೋ ನೀರನ್ನು ಯಾರೂ ಅಡ್ಗಟ್ಟಬಾರ್ದು. ದಟ್ ಇಸ್ ದಿ ಆರ್ಡರ್. ನಾವು ಕನ್ನಂಬಾಡಿ ಕಟ್ಟೆ ಕಟ್ಟಿದರೆ ಅವರು ಗ್ರ್ಯಾಂಡ್ ಅಣೆಕಟ್ಟೆ ಇಲ್ಲ, ಅದ್ರ ಮೇಲೆ ಒಂದು ಕಟ್ಟೆ ಕಟ್ಟಲಿಕ್ಕೆ ವಿಶ್ವೇಶ್ವರನ ಕಾಲದಲ್ಲೇ ಒಪ್ಪಿಗೆ ಆಯಿತು. ವಿಶ್ವೇಶ್ವರರು ಕನ್ನಂಬಾಡಿ ಕಟ್ಟಬೇಕು ಅನ್ನೋ ಆಸೂತ್ರ ಇಟ್ಕೊಂಡು ಅವರು ಅವತ್ತಿನ ಬ್ರಿಟಿಷ್ನವರು ಕಾಲದಲ್ಲಿ ಮೈಸೂರು ಮಹಾರಾಜರು ಅನಿವಾರ್ಯವಾಗಿ ಒಪ್ಕೊಂಡ್ರು ವಿಶ್ವೇಶ್ವರ ಒತ್ತಡಕ್ಕೆ. ಅದಾದಮೇಲೆ ತುಂಬ ಹೋರಾಟ ಇದೆ. ಮೋದಿಯವರು ತಳಗಡೆ ಸಮುದ್ರಕ್ಕೆ ಹೋಗುವ ನೀರನ್ನು ಲಿಫ್ಟ್ ಮಾಡಿ ಸೇಲಮ್ ಪಕ್ಕದ ಜಿಲ್ಲೆ ಸುಮಾರು 400,000 ಎಕರೆ ಲಿಫ್ಟ್ ಮಾಡಿ ಸೇಲಮ್ ಆ ಕಡೆಗೆಲ್ಲ ಒಣ ಪ್ರದೇಶಕ್ಕೆ ನೀರು ತಗೊಂಡು ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟರು. ಅವರು ಅಣ್ಣಾ ಡಿ ಎಂ ಕೆ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು. ಅದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರೆಲ್ಲ ಮೇಕೆದಾಟಿಂದ ಈಚೆಗೆ ನೀರು ತರೋದಕ್ಕೆ ಅವ್ರನ್ನೇನು ಕೇಳಬೇಕು ನಾನು. ಮೇಕೆದಾಟಿಂದ ರಾಮನಗರದ ಮೇಲೆ ಬೆಂಗಳೂರಿಗೆ ಪ್ರೊಟೆಸ್ಟ್ ರ್ಯಾಲಿ ಇತ್ತು, ಅದಕ್ಕೇನು ಯಾರೂ ಬಾದರ್ ಮಾಡಲಿ. ನಾನಿದು ನಿಮ್ಮ ಅಣ್ಣಾ ಡಿ ಎಂ ಕೆ ಜೊತೆ ಸೇರಿದಾಗ ಅವ್ರು ಏನು ಹೇಳಿದರೋ ಹಾಗೇ ಮಾಡಿದ್ದೀರಿ, ಇದು ಟ್ರಿಬ್ಯುನಲ್ ಆರ್ಡ್ರಿಗೆ ವಿರೋಧ ಅಂತ ನಾನು ಪತ್ರ ವ್ಯವಹಾರ ಎಲ್ಲ ಮಾಡಿದೆ. ಮೋದಿಯವರಿಗೆ ಇರಿಗೇಷನ್ ಪಾರ್ಲಿಮೆಂಟಲ್ಲಿ ರೈಸ್ ಮಾಡಿದೆ. ಆಗ ಸ್ವಲ್ಪ ಪಾರ್ಲಿಮೆಂಟ್ ಅಷ್ಟೊಂದು ರಾಜ್ಯಸಭಾ ಅಷ್ಟು ಚೆನ್ನಾಗಿ ನಡೀತಾ ಇತ್ತು. ಈ ವಿಷಯ ಎಲ್ಲ ಕರೆಸ್ಪಾಂಡೆನ್ಸ್ ಮಾಡಿದ್ದೀನಿ, ಪ್ರೊಟೆಸ್ಟ್ ಪತ್ರನೂ ಬರೆದಿದ್ದೀನಿ. ಈಗ ಮತ್ತೆ ಪಾರ್ಲಿಮೆಂಟ್ ಶುರುವಾಗುತ್ತೆ, ಅವ್ರದಕ್ಕೆ ನನಗೇನು ರಿಪ್ಲೈ ಕೊಟ್ಟಿಲ್ಲ. ರಾಜ್ಯಸಭಾದಲ್ಲಿ ಇಶ್ಯೂ ಇತ್ತು, ಮುಂದೇನಾಗುತ್ತೋ ಗೊತ್ತಿಲ್ಲ.